ಇಲ್ಲ, ಬಹಳ ಕೆಲಸ ಮಾಡಿದ್ವಿ ನಾವು. ಏನಾಗ್ತದೆ ಪೊಲೀಸ್ ಇಲಾಖೆನಲ್ಲಿ ಕೆಲವು ವಿಷಯಗಳು ನಾವು ಹೇಳಕ್ ಆಗೋದಿಲ್ಲ. ನಾವು ಏನಾದ್ರೆ ನಿಮ್ಗೆ ಹೇಳಕ್ ಆಗೋದಿಲ್ಲ. ಕೆಲವು ವಿಷಯ ನಾವು ನಿಮ್ಗೆ ಹೇಳ್ತಾ ಇರೋದಿಲ್ಲ, ಯಾಕೆಂದ್ರೆ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ, ಏನ್ ನಡೀತಾ ಇದೆ ಅಂತ. ಯಾಕಂದ್ರೆ ಅದು ಅದಕ್ಕೋಸ್ಕರ ಬಹಳ ಕೆಲಸ ಆಗಿತ್ತು. ಆಮೇಲೆ ಜಿಲ್ಲಾಧಿಕಾರಿಗಳನ್ನು ಕೂಡ ಈ ಕೇಸ್ ನಲ್ಲಿ ಬಹಳ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರ ಮುಖಾಂತರ ಏನಂದ್ರೆ ಈ ಅಂಗನವಾಡಿ ಕಾರ್ಯಕರ್ತರು ಇವರು, ಯಾಕಂದ್ರೆ ಇವರು ಪಿಂಚಣಿ ತಗೊಂತಾ ಇದ್ರು, ಆಯ್ತಾ. ಸೊ ಈಗ ಅಲ್ಲೇ ನಮ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಬಂದಿತ್ತು, ಬಟ್ ದೇವ್ರದಯಿಂದ ನಿಮ್ಗೆ ಇಮಿಡಿಯೇಟ್ ಅಲ್ಲಿ ಸಿಕ್ಕಿತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಗುಳೆ ಅಂತ ಗೊತ್ತಾಗಿದ್ರು ನಾವು ಹಿಡಿಯಕ್ಕೆ ಮತ್ತೆ ಇನ್ನೂ ಸಮಯ ಇಡಿದ್ರು, ಯಾಕಂದ್ರೆ ಅವ್ರ ಹತ್ರ ಮೊಬೈಲ್ ಇಲ್ಲ ಏನಿರ್ತದೆ. ಆಗಲಿ, ದೇವ್ರು ಒಳ್ಳೇದಾಗ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಮಾಡಿಸ್ಬೇಕಮ್ಮ. ಡ್ಯೂಟಿ ಬಿಟ್ಟು ಡ್ಯೂಟಿಯಿಂದ ಹೊರಗಡೆ ಇಟ್ಟಿವಿ ಇವ್ರಿಗೆ ಎಲ್ಲರಿಗೂ. ಅದರಿಂದ ಬಿಟ್ಟು ಏನಂದ್ರೆ ಕೆಲಸ ಮಾಡಿದ್ರೆ ಏನಂತಂದ್ರೆ ನಮ್ಗೆ ಇದೊಂದೇ ಪ್ರಕರಣ ಅಲ್ಲ, ಯಾಕಂದ್ರೆ ಸೊಸೈಟಿನಲ್ಲೂ ಕೂಡ ಎಲ್ಲ ಎಷ್ಟು ಜನ ಎದುರಿದ್ರು. ಬೌದ್ಧ ಲೋಬಿ ಡರೆ ಹೋಗ್ತಾನೆ ಬಚ್ಚೋ ಕಾ ಕ್ಯಾ ಹೋಗಾ ಕೌನ್ ಆಯೆ ಹೈ ಕ್ಯಾ ಕುಛ್ ನೀ ಕುಛ್ ಹಾರ್ಮ್ ನಹೀ ಕಿಯಾ ಬಿಸ್ಲಾ ಪೂರಾ ಬಿಸ್ಲಾ ಹಂಗೆ ನಡ್ಕೋತಾ ತಪ್ಪು ಮನಾ ಅಂತೆ ಸರ್ ಕುರ್ಸಿ ಆದರೆ ಕಂಬಳ ಚಡ್ಡಿ ನೀ ನಯ ತನಾಯ ಈ ಚಡ್ಡಿ ಎಲ್ಲ ಅಂತ ದಸ ತಕ ಹಾಕ್ಯಾ ನೀ ಕೋಳ ಚಡ್ಡಿ ನೀ ತ ನಿಮ್ ಟೀ-ಶರ್ಟ್ ಅದ ಅಂತ ನೀ ಟೀ-ಶರ್ಟ್ ಅದ ಚಡ್ಡಿ ಅಂತ ಮಾಡ್ಬೇಕು. ಭಗವಾನ್ ಕಾ ಕಹೆ ಠೀಕ್ ಹಿ ಹುಆ ಹೈ ಕ್ಯೂಂಕಿ ಅಗರ್ ವೋ ತಂಗ್ ಕರ್ತಾ ತಾ ತೋ ಮುಷ್ಕಿಲ್ ಥಾ. ಒಂದೂವರೆ ವರ್ಷದ ಮಗುವನ್ನು ಒಬ್ಬ ಮಹಿಳೆ ಅಪಹರಿಸಿಕೊಂಡು ಹೋಗಿರುವಂತಹ ಬಗ್ಗೆ ದೂರು ಬಂದ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಅಪಹರಣದ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ನಮ್ಮ ನೇಬರಿಂಗ್ ಜಿಲ್ಲೆಯ ಎಸ್ ಪಿಯವರಾದಂಥ ಎಸ್ ಪಿಗಳಿಗೆ ಕೂಡ ನಾನು ಈ ಬಗ್ಗೆ ಫ್ಲ್ಯಾಶ್ ಮೆಸೇಜನ್ನು ನಮ್ಮ ಕಂಟ್ರೋಲ್ ರೂಮ್ ಇನ್ಸ್ಪೆಕ್ಟರ್ ಮೊಹ್ಸಿನ್ ಅವರು ಕೂಡಲೇ ಏನಂತಂದರೆ ಅದನ್ನು ಫ್ಲ್ಯಾಶ್ ಮಾಡಿದರು. ಆಮೇಲೆ ಅಲ್ಲಿಯೂ ಕೂಡ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ನಾವಲ್ಲಿ ರವಾನಿಸಿದ್ವಿ. ಇವತ್ತು ಏನಂದರೆ ಪಟಾಣಚೇರು ಬಳಿ ಒಬ್ಬ ಈ ಮಗುವಿನ ಸಂಬಂಧಿಕರಿಗೆ ಇರುವಂಥವರಿಗೆ ಏನಂದರೆ ಮಗುವನ್ನು ಕಂಡುಬಿಟ್ಟು ಅಲ್ಲಿ ಲೋಕಲ್ ಪೊಲೀಸ್ಗೆ ತಿಳಿಸಿದಾಗ ಪಟಾಣಚೇರು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯನ್ನು ಮತ್ತು ಮಗುವನ್ನು ರೆಸ್ಕ್ಯೂ ಮಾಡಿದ್ದಾರೆ. ಆ ಮಗುವನ್ನು ಮತ್ತು ಅವರ ಪಾಲಕರಿಗೆ ನಾವು ಏನಂದರೆ ಇಲ್ಲಿ ನಮ್ಮ ತಂಡವನ್ನು ಅಲ್ಲಿಗೆ ಕಳಿಸಿ ಆರೋಪಿಯನ್ನು ಕೂಡ ನಾವು ಬಂಧನ ಮಾಡಿ ಮಗುವನ್ನು ಅವರ ಪಾಲಕರಿಗೆ ವಾಪಸ್ ನಾವು ಮರಳಿ ಇವತ್ತು ತಲುಪಿಸಿದೀವಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ.